ಪ್ರಿಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಪ್ರಮುಖವಾಗಿ ಎರಡು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದರೆ ಏನು ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ತುಂಬ ಇವತ್ತು ಡಂಪ್ ಆಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿಗಳ ಪ್ರೈಸ್ನಲ್ಲಿ ಒಂದು ಇಳಿತವನ್ನು ನಮಗೆ ಇವತ್ತು ನೋಡ್ಬೋದಾಗಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಂಡಿಯನ್ ಗೌರ್ಮೆಂಟ್ ಈ ಒಂದು ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡುತ್ತಾ ಇಲ್ವಾ, ಇದರ ಬಗ್ಗೆ ನಮಗೊಂದು ಒಳ್ಳೆ ಒಂದು ಶುಭ ಸುದ್ದಿ ಸಿಕ್ಕಿರುವಂಥದ್ದು. ಸೊ ಅದೇನು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ಏನಕ್ಕೆ ಇವತ್ತು ಇಷ್ಟು ಡೌನ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೇನು ಕಾರಣ ಅಂತ ನಾವು ತಿಳ್ಕೊಳ್ಳೋಣ. ನೆನ್ನೆ ಗಂಟ ಏನೋ ಬಿಟ್ಕಾಯಿನ್ ಪ್ರೈಸ್ ಎಲ್ಲ ನೋಡಿ, ಇವಾಗ ಚೆನ್ನಾಗಿತ್ತು. ನೆನ್ನೆ ಗಂಟ ಸ್ವಲ್ಪ ಒಂದು ಏರಿಳಿತ ನಡ್ಕೊಂಡಾದರೂ ಪರವಾಗಿಲ್ಲ, ಒಳ್ಳೆ ಒಂದು ಪ್ರೈಸ್ನಲ್ಲಿ ಹೋಗ್ತಾ ಇತ್ತು. $65,000 ಆ್ಯಂಡ್ 898 ಡಾಲರ್ನಲ್ಲಿ ಇತ್ತು ಪ್ರೈಸು USDT ನಲ್ಲಿ. ಸೊ ಇದ್ದಕ್ಕಿದ್ದಂತೆ ಇವತ್ತು ನೋಡಿದ್ರೆ ಫುಲ್ ಡಂಪ್ ಆಗಿರುವಂಥದ್ದು. ಕೇವಲ ಬಿಟ್ಕಾಯಿನ್ ಮಾತ್ರ ಅಲ್ಲ, ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿಗಳು ಆಲ್ಮೋಸ್ಟ್ ಬೆರಳಣಿಕೆ ಒಂದು ಕ್ರಿಪ್ಟೋ ಕರೆನ್ಸಿಗಳನ್ನ ಬಿಟ್ಟರೆ ಬಾಕಿ ಎಲ್ಲ ಪ್ರೈಸ್ನಲ್ಲಿ ಡಂಪ್ ಆಗಿರುವಂಥದ್ದು. ಇದೇನಕ್ಕೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಏನಪ್ಪ ವಿಶೇಷತೆ ಅಂದರೆ, ನಮ್ಮ ವಿಶ್ವದ ದೊಡ್ಡಣ್ಣ ಅಮೇರಿಕ ಏನಿದೆ ಅಲ್ಲೊಂದು ಬಿಲ್ ಪಾಸ್ ಆಗಿರುವಂಥದ್ದು. ಈ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದ ಒಂದು ಬಿಲ್ ಸುಮಾರು $10,000ಗಿಂತ ಮೇಲಿನ ಒಂದು ವಹಿವಾಟುಗಳಿಗೆ ಕೆಲವೊಂದು ನಿರ್ಬಂಧವನ್ನು ವಿಧಿಸಿರುವಂಥದ್ದು. ಯಾರು IRS ಎಂಬುದು? IRS ಅಂದರೆ ಏನು ಅಂತ ಕೇಳ್ತೀರಾ? IRS ಅಂದರೆ ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅಂತೇಳಿ. ಇವಾಗ ನಮ್ಮ ಇಂಡಿಯಾದಲ್ಲಿ RBI ಯಾವ ಥರ ಇದೆಯೋ ಅದೇ ಥರ ಅಮೇರಿಕಾದಲ್ಲಿ IRS ಎಂಬುದು ಇರುವಂಥದ್ದು. ಅಂದರೆ ಅಮೇರಿಕ ದೇಶದಲ್ಲಿ ಏನಾದರೂ ಒಂದು ಟ್ಯಾಕ್ಸಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಹಣಕಾಸು ವಿಷಯಗಳಲ್ಲಿ ಇದು ಏನು ಕೆಲಸ ಮಾಡುತ್ತೆ. ಸೊ ಈ ಒಂದು IRS ಎಂಬ ಒಂದು ಗೌರ್ಮೆಂಟ್ ಸಂಸ್ಥೆ ಇದೀಗ ಹೊಸ ಒಂದು ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು. ಅದು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದ ಬಿಲ್. ಅದರಲ್ಲಿ ಇವಾಗ ಪ್ರೆಸಿಡೆಂಟ್ ಬೈಡನ್ ಅವರು ಸೈನ್ ಮಾಡಿರುವಂಥದ್ದು. ಏನಂದರೆ $10,000 ಅಂದರೆ US$, ಅದಕ್ಕಿಂತನೂ ಹೆಚ್ಚಿನ ಒಂದು ವಹಿವಾಟು ಕ್ರಿಪ್ಟೋ ಕರೆನ್ಸಿಯ ಮುಖಾಂತರ ಟ್ರಾನ್ಸಾಕ್ಷನ್ ಅಥವಾ ಏನೋ ಒಂದಾಗಿರ್ಬೋದು, ಏನಾದರೂ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ವಹಿವಾಟುಗಳಿಗೆ ಕೆಲವೊಂದು ನಿರ್ಬಂಧಗಳು ಹಾಗೆ ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನ ತಂದಿರುವ ಮೂಲಕ ಈ ಒಂದು ನ್ಯೂಸ್ ಸುದ್ದಿಯಾಗಿದೆ. ಸೊ ಇದರ ಈ ಒಂದು ನ್ಯೂಸ್ನ ಒಂದು ಪರಿಣಾಮವಾಗಿ ಇವತ್ತು ಕ್ರಿಪ್ಟೋ ಕರೆನ್ಸಿ ಟೋಟಲ್ ಆಗಿ ಇವತ್ತು ಒಂದು ಕುಸಿತ ಕಂಡಿರುವಂಥದ್ದು. ಬಟ್ ಈ ಒಂದು ಕುಸಿತನ ನೀವು ಏನು ಪರ್ಮನೆಂಟ್ ಆಗಿ ತಗೋಬೇಡಿ. ಇದು ಕೆಲವು ದಿನಗಳು ಮಾತ್ರ ಇರುತ್ತೆ, ಆಮೇಲೆ ಮತ್ತೆ ಇದೊಂದು ಸಹಜ ಸ್ಥಿತಿಗೆ ಹೋಗುತ್ತೆ ಅಂತ ತೊಂದರೆ ಇಲ್ಲ. ಇನ್ನು ಏನಾದರೂ ಒಂದು ಸಣ್ಣ ಒಂದು ಪಾಸಿಟಿವ್ ನ್ಯೂಸ್ ಸಿಕ್ಕಿದ್ರು ಸಾಕು, ಬೈಯರ್ಸ್ ಜಾಸ್ತಿ ಆಗ್ತಾರೆ. ಸೊ ಇದು ಆಟೋಮೆಟಿಕ್ ಪ್ರೈಸಸ್ ಜಾಸ್ತಿ ಆಗೇ ಆಗುತ್ತೆ. ಇವಾಗ ಸದ್ಯಕ್ಕೆ ಸೇಲರ್ಸ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಅಂದರೆ ಇವಾಗ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಪ್ರಕಾರ ಇವಾಗ ಅಮೇರಿಕಾದಲ್ಲಿ ಈ ರೀತಿಯಾದಂಥ ನ್ಯೂಸ್ ಬಂದಾಗ ಸೇಲರ್ಸ್ ಜಾಸ್ತಿ ಆದರು. ಸೊ ಈ ಒಂದು ಪ್ರೈಸ್ ಕುಸಿತ ಕಂಡಿದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಂಪೂರ್ಣವಾಗಿ. ಒಂದು ಕೆಲವೊಂದು ಕ್ರಿಪ್ಟೋ ಕರೆನ್ಸೀಸ್ಗಳನ್ನ ಬಿಟ್ಟರೆ ಅತ್ಯಧಿಕ ಕ್ರಿಪ್ಟೋ ಕರೆನ್ಸಿಗಳು ಇವತ್ತು ಕುಸಿತದ ಸ್ಥಿತಿಯಲ್ಲಿದೆ. ಬಟ್ ಇದು ಪರ್ಮನೆಂಟ್ ಅಲ್ಲ, ಕೆಲವೇ ದಿನ. ಇದೇನು ದೊಡ್ಡ ನ್ಯೂಸ್ ಏನಲ್ಲ, ನಾನು ವೀಡಿಯೋ ಮಾಡಿ ಹೇಳ್ದೆ ಅಂತ ಹೇಳ್ಬಿಟ್ಟು ದೊಡ್ಡ ನ್ಯೂಸ್ ಅಂತ ಅಂದ್ಕೋಬೇಡಿ. ಏನೋ ನನಗೆ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಮುಂದಿನ ದಿನಗಳಲ್ಲಿ ಬೇರೆ ಒಂದು ನ್ಯೂಸ್ಗಳ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಆದಷ್ಟು ಬೇಗ ಈ ಒಂದು ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಆದಷ್ಟು ಬೇಗ ಅಂದರೆ ಸುಮಾರು ದಿನ ಕಾಯಬೇಕು ಅಂತಿಲ್ಲ, ಜಸ್ಟ್ ವೀಕಲ್ಲೇ ನಮಗೆ ಆ ಒಂದು ಸಹಜ ಸ್ಥಿತಿಯನ್ನು ನೋಡೋಕ್ಕೆ ಚಾನ್ಸ್ ಇದೆ. ಡಿಸೆಂಬರ್ನಲ್ಲಂತೂ ಒಳ್ಳೆಯ ಒಂದು ಕ್ರಿಪ್ಟೋ ಕರೆನ್ಸಿಗೆ ಒಳ್ಳೆಯ ಒಂದು ಪ್ರೈಸ್ನಲ್ಲಿ ಹೆಚ್ಚಾಗುವಂಥ ಚಾನ್ಸಸ್ ತುಂಬ ಇರುವಂಥದ್ದು. ಹಾಗೆ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಒಂದು ಮೀಟಿಂಗನ್ನು ನಡೆಸ್ತಾರೆ. ಅಂದರೆ ಈ ಒಂದು ಕ್ರಿಪ್ಟೋ ಇಂಡಸ್ಟ್ರಿಗೆ ಸಂಬಂಧಿಸಿದ ಕೆಲವು ವ್ಯಕ್ತಿಗಳು ಹಾಗೂ ಇಂಡಿಯನ್ ಗೌರ್ಮೆಂಟ್ ಫೈನಾನ್ಷಿಯಲ್ ಏನು ಡಿಪಾರ್ಟ್ಮೆಂಟ್ ಇದೆ, ಇವುಗಳ ನಡುವೆ ಒಂದು ಮೀಟಿಂಗನ್ನು ನಡೆದಿತ್ತು. ಸೊ ಇದರಲ್ಲಿ ತಿಳಿಸಿರುವಂಥದ್ದೇನು ಅಂದರೆ, ಕ್ರಿಪ್ಟೋ ಕರೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಿಲ್ಲ, ಇದರಲ್ಲಿ ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನ ಮಾತ್ರ ತರ್ತೀವಿ ಅಂತ ನಮ್ಮ ಭಾರತ ಸರ್ಕಾರ ತಿಳಿಸಿರುವಂಥದ್ದು. ನಿಜವಾಗ್ಲೂ ಇದು ಕ್ರಿಪ್ಟೋ ಲವರ್ಸ್ಗೆ ತುಂಬ ಒಂದು ಖುಷಿ ತರುವಂಥ ಒಂದು ನ್ಯೂಸ್. ನನಗಂತೂ ಈ ನ್ಯೂಸ್ ನೋಡಿದ್ಮೇಲೆ ತುಂಬ ಖುಷಿಯಾಯಿತು, ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆಂತ ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡಲ್ಲ ಅಂತ ಅವರ ಒಂದು ಅಫಿಷಿಯಲಿ ಇವಾಗ ಗೌರ್ಮೆಂಟ್ ಮುಖಾಂತರನೇ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಹಾಗೆ ನೆಕ್ಸ್ಟ್ ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನ ತರ್ತಾರೆ ಕ್ರಿಪ್ಟೋ ಕರೆನ್ಸಿ, ಸುಮ್ಮನೆ ಅದ್ರ ಪಡೆಗೆ ಅದನ್ನ ಬಿಟ್ಟರೆ ಆಗಲ್ಲ. ಅದಕ್ಕೆಂದು ಕೆಲವೊಂದು ಟ್ಯಾಕ್ಸ್ಗಳನ್ನ ತರುವಂಥದ್ದಾಗಿರ್ಬೋದು, ಅಂದರೆ ಟ್ರಾನ್ಸಾಕ್ಷನ್ ಲಿಮಿಟ್ ತರುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ರೆಗ್ಯುಲೇಷನ್ಸ್ಗಳನ್ನ ತರ್ತಾರೆ. ಲೈಕ್ ಇವಾಗ ನೋಡಿ, ನೀವು UPI ಮಾಡ್ತೀರಾ ಅಂದರೆ ಪ್ರತಿದಿನ ಒಂದು ಲಿಮಿಟ್ ಇದೆ, 1,00,000 ಟ್ರಾನ್ಸಾಕ್ಷನ್ ಮಾಡಬೇಕು ಅಷ್ಟೇ ಒಂದು ಲಿಮಿಟ್ ಇರುವಂಥದ್ದು, ಈ ರೀತಿಯಾದಂಥದ್ದು. ಮತ್ತು ಕೆಲವೊಂದು ಟ್ಯಾಕ್ಸ್ಗಳು, ಇಷ್ಟು ಟ್ರಾನ್ಸಾಕ್ಷನ್ ಆದರೆ ಇಷ್ಟು ಪ್ರಾಫಿಟ್ನಲ್ಲಿ ಇಷ್ಟು ಟ್ಯಾಕ್ಸ್ಗಳನ್ನ, ಈ ರೀತಿಯಾದಂಥ ಕೆಲವೊಂದು ಟ್ಯಾಕ್ಸ್ಗಳು ಹಾಗೂ ರೆಗ್ಯುಲೇಷನ್ಸ್ಗಳನ್ನ ತರ್ತಾರೆ. ಸೊ ಯಾರು ಚಿಂತಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಭಾರತೀಯರಿಗಂತೂ ಇದು ನಿಜವಾಗ್ಲೂ ಕ್ರಿಪ್ಟೋ ಲವರ್ಸ್ಗೆ ತುಂಬ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಓಕೆ, ಇದಾಗಿತ್ತು ಇವತ್ತು ನಾನು ತಿಳಿಸಬೇಕಾಗಿದ್ದಂತಹ ಎರಡು ವಿಷಯ. ಸಾಧ್ಯವಾದರೆ ಪ್ರತಿದಿನ ನಾನು ಈ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೇ ಆಗಲಿ, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ವೀಡಿಯೋನ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್.